मजबूत है। अगर जो ना तुम हमारी बात नहीं सुनेंगे तो आपको जो है आपके आवाज जो है यह दिला देंगे। हमें इतनी ताकत है, कलम में इतनी ताकत है। आज जो है ना एक से बैठे ही एक जो है ना पत्रकार भीतर में मौजूद है, जिसका जो है ना तस्लीम जो है ना बेंगलुरु के प्रेस वाले भी कर चुके हैं, बड़े बड़े लीडर भी कर चुके हैं। तो मेरा बोलने का मतलब ये है नए पब्लिसिटी ऑफिसर से, आप इन तमाम जो है ना मुख पर इन मसले पर गौर करते हुए आगे बढ़े और आपका साथ जो है ना हम बराबर देंगे। आप जो है ना हमारे प्रेस वालों के साथ जो है ना अच्छे रहिए, हम भी आपके साथ दिल खोल के जो है ना आपके लिए जो है ना हमारे दरवाजे खुले रहेंगे आपके लिए, क्योंकि जो है ना साबित भी जो है ना जो पब्लिसिटी ऑफिसर से ಯಾವುದೇ ಬಸವಣ್ಣ ನಾಡು ನಮಗೆ ಇದಾಗಿದೆ ಅಂತ ಹೇಳಿ ನಾನು ಹಾಗೆ ನಾವು ಇವತ್ತಿನ ಈ ಒಂದು ಕಾರ್ಯಕ್ರಮದ ವೇದಿಕೆ ಉಪಸ್ಥಿತರಾಗಿರ್ತಕ್ಕಂಥ ಹಾಗೆ ಪತ್ರಕರ್ತ ಸಂಘ ಅಧ್ಯಕ್ಷ ಅಶೋಕ್ ಕುಮಾರ್ ಸರ್ ಅವರೇ, ಹಾಗೆ ನಮ್ಮ ಗಾಂಧಿ ವಾದಿಗಳ ಥರನೇ ಕಾಣುವ ನಮ್ಮ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಶಿಕ್ಷಣ ಸರ್ ಅವರೇ, ಮತ್ತೆ ಬಿ ಡಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಾಬು ಸರ್ ಅವರೇ, ಮತ್ತೆ ಕಾರ್ಯರತ ಪತ್ರಕರ್ತ ಸಂಘದ ಕಾರ್ಯದರ್ಶಿಗಳೇ, ಮತ್ತೆ ಇದೇ ರೀತಿಯಾಗಿ ನಮ್ಮ ಹಲವಾರು ಇನ್ನೂ ಕೂಡ ಹಿರಿಯ ಮತ್ತು ಹಿರಿಯ ಸಹೋದರಿ ಪತ್ರಕರ್ತರ ಮಿತ್ರರಿದ್ದಾರೆ, ನಮ್ಮ ವಾರ್ತಾ ಇಲಾಖೆಯ ಎಲ್ಲರೂ ಸಹಪಾಠಿಗಳಿದ್ದಾರೆ, ಅವರಿಗೂ ಕೂಡ ನಾನು ತುಂಬ ಹೃದಯದ ಒಂದು ಈ ಒಂದು ನನಗೆ ಸ್ವಾಗತ ಮಾಡಿಕೊಂಡು ಧನ್ಯವಾದ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸಹಪಾಠಿ ಮಿತ್ರರಾಗಿರ್ತಕ್ಕಂಥ ಖುಷಿದತ್ತ ಅವರು ಕೂಡ ಬಿಡುಗಡೆ ಸಮಾರಂಭ ಇತ್ತು, ಅವರು ನಾನು ಸ್ವಲ್ಪ ಅನಿವಾರ್ಯ ಕಾರಣದಿಂದ ಬರಲಿಲ್ಲ, ಇವತ್ತು ಈ ಕಾರ್ಯಕ್ರಮಕ್ಕೂ ಬರಬೇಕಾಗಿತ್ತು ಅವರು. ಮತ್ತು ನಾನು ಸಂದರ್ಭದಲ್ಲಿ ವ್ಯವಸ್ಥೆ ಇದ್ದಾವೆ ಅಂತಂದರೆ ವಾರ್ತಾ ಇಲಾಖೆ ಅಂತಂದರೆ ಹೇಗೆಪ್ಪ ಅಂತಂದರೆ ಪತ್ರಕರ್ತರು ವಾರ್ತಾ ಇಲಾಖೆ ಅಂದರೆ ಒಂದು ನಾಲ್ಕು ಮುಖಗಳಿದ್ದಂತೆ ಅದು ಪತ್ರಕರ್ತೀವಿ ಸರ್. ನಾಳೆ ಹೀಗೆ ನಿಮ್ಮ ಬೀಳ್ಕೊಡುಗೆ ಸಮಾರಂಭ ಇದೆ, ನಾವು ಬರಬೇಕು ಅಂತೇಳಿ ಅವ್ರು ಕೇಳ್ಕೊಂಡಾಗ ಆಯಿತು ಸರ್ ನಾನು ಬರ್ತೀನಿ ಅಂತೇಳಿ. ಹಾಗೆ ನಮ್ಮ ನೂತನವಾಗಿ ಬಂದಿರತಕ್ಕಂಥ ವಾರ್ತಾಧಿಕಾರಿಗಳಾದ ಶ್ರೀ ಜಿ ಸುರೇಶ್ ಅವರಿಗೂ ನಾವು ಮನ್ವೇ ಮಾಡಿದ್ದೀವಿ ಸರ್, ಹೀಗೆ ಅವರು ಹೋಗ್ತಾ ಇದ್ದಾರೆ, ಅದೇ ಬೀಳ್ಕೊಡುಗೆ ಸಮಾರಂಭದಲ್ಲಿ ತಾವು ಬರಬೇಕು, ತಮಗೆ ಸ್ವಾಗತವನ್ನು ಕೊಡ್ತೀವಿ ಅಂದರೆ ಸರ್ ಹೇಳೋದು ಸರ್ ನನಗೆ ಅದಕ್ಕೆ ಸ್ವಾಗತ ಅಂತ. ಹಾಗೆಲ್ಲ ಸರ್ ತಾವು ಇರಬೇಕು ಅಲ್ಲಿ, ನಮ್ಗೆ ಹೊಸದಾಗಿ ಬರ್ತಾ ಇದ್ದೀವಿ, ನಮ್ಮ ಜಿಲ್ಲೆಯ ಪತ್ರಕರ್ತರಿಗೂ ಪರಿಚಯ ಆಗುತ್ತೆ ಯಾರು ಏನಂತ. ನಾನು ಆ್ಯಕ್ಚುಲಿ ಮೊಟ್ಟ ಮೊದಲೇ ಪ್ರಾರಂಭದಲ್ಲೇ ತಮ್ಮ ಪರಿಚಯವನ್ನು ಕೊಡಬೇಕಂತೇಳಿ ನಾನು ಕೇಳ್ಕೊಳ್ಬೇಕಾಗಿತ್ತು. ದಯಮಾಡಿ ಈ ಕಡೆಯಿಂದ ಒಬ್ಬರೊಬ್ಬರು ಚೌಧರಿ ಅವರು ತಿಳ್ಕೊಂಡು ಸ್ವಲ್ಪ ತಮ್ಮ ಪರಿಚಯ ಕೊಡಿ, ತಮ್ಮ ವಾರ್ತಾ ಅಧಿಕಾರಿಗಳಿಗೆ ತಮ್ಮ ಪರಿಚಯ ನೀಡಬೇಕು.